सेवितम कपित जंबु पलसार वक्षतम नमामि विघ्नेश्वराय नमोह नमो एन्नुत्ता ಯಾವ ನನ್ನ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನನಿಸಿಕೊಂಡು ಯಾರೀಪ ಇರುವ 84 ಲಕ್ಷ ಜೀವರಾಶಿಗಳಿಗೆಲ್ಲ ಮಾಲೀಕನಾಗಿ ಹೌದು ಹೌದ್ರೀಪ ಇರುವ 84 ಲಕ್ಷ ಜೀವರಾಶಿಗಳಿಗೂ ಕೂಡ ಕೂಡ ಯಾಳಿ ಯಾಳಿಗೆ ಅನ್ನ ನೀರ ಗಾಳಿಯನ್ನು ಕೊಟ್ಟು ಕೊಟ್ಟು ಪಾಲನೆ ಪೋಷಣೆ ಮಾಡಿರತಕ್ಕಂತ ಯಾರಿಪ ಯಾರೋತ್ ಕೇಳಿದ್ರ ಯಾರನಪ್ಪ ಮೂರು ಲೋಕಕ್ಕೆ ಒಡೆಯನಾಗಿ ಮೂರು ಲೋಕದ ಮಾಲೀಕನಾಗಿ ಮೂರು ಲೋಕದ ಯಜಮಾನನಾಗಿರತಕ್ಕಂತ ಹೌದು ಹೌದ್ರೀಪ ಯಜಮಾನರು ಮಗು ಅಮೋಘ ಸಿದ್ಧನಿಗೆ ಗುರುವಾಗಿರತಕ್ಕಂತ ಯಾರನಪ್ಪ ಮಗು ಅಮೋಘ ಸಿದ್ಧನಿಗೆ ಸರ್ವ ಸಾಹಿತ್ಯಗಳನ್ನು ಕೊಟ್ಟು ಕೊಟ್ಟು ಈ ಮರ್ತೆ ಲೋಕಕ್ಕೆ ಅಮೋಘ ಸಿದ್ಧನ ಸಂಗಾಟ ಧರಿಗಿಳಿದು ಬಂದಿರತಕ್ಕಂತ ಯಾರಿಪ್ಪ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಬರ್ಲ ಶೂಪೂರ್ ಹಟ್ಟಿ ಗ್ರಾಮದ ಗ್ರಾಮದ ನರತ್ಯ ನಾಗರಾಯಿಗೌಡನ ಗೊಬ್ಬರ ಡಿಕ್ಕಿಯಲ್ಲಿ ಉದ್ಭವಿಸಿ ಬಂದಿರತಕ್ಕಂತ ಯಾರಿಪ್ಪ ಶಿವ ಮಾಯಿನಾದದ್ದಕ್ಕ ಮಾಯಿನಾದ ಮಕ್ಕನಾಪುರ ಗ್ರಾಮ ಆಗಿರತಕ್ಕಂತ ಹೌದು ಹೌದ್ರೀಪ ಮಕ್ಕನಾಪುರ ಗ್ರಾಮದಲ್ಲಿ ಎಂಬಾಗಿ ನೆಲೆಸಿರತಕ್ಕಂತ ಬರ್ಲಿ ಬರ್ಲಿಪ್ಪ ಸಿದ್ಧರ ಗುರು ಸೋಮೇಶ್ವರನ ಕರ್ತೃತ್ವದಲ್ಲಿ ಕೂಡ ಭಕ್ತಿ ಪೂರ್ವಕ ದಂಡವತ್ತ ಪ್ರಣಾಮ ನಮಸ್ಕಾರಗಳನ್ನು ಸಲ್ಲಿಸಿ ಹೌದು ಹೌದ್ರೀಪ ಆ ಸಿದ್ಧರ ಗುರು ಸೋಮೇಶ್ವರನಿಗೆ ಕೈಲಾಸಪುರ ಪಟ್ಟಣದಲ್ಲಿ ಪಟ್ಟಣದಲ್ಲಿ ಸಾನಿಗೆ ಬೇರಾಗಿ ಸವಿದು ಶ್ರೀಗಂಧದ ಕೊಡ್ಡಾಗಿ ನವಿದು ನವಿದು ತಾಯಿ ನೀಳ ಪಾರ್ವತ ದೇವಿ ಪರಿಪರಿಯಾಗಿ ಕಾಡಿದ್ರು ಕೂಡ ಕೂಡ ರೋಮಗಳನ್ನೆಲ್ಲ ಓಂ ಶೋಮನಂತ ನಾಮವನ್ನು ನುಡಿಸಿ ನುಡಿಸಿ ಅಮೋಘವಾಗಿರತಕ್ಕಂತ ಭಕ್ತಿಯನ್ನು ಮಾಡಿ ಮಾಡಿಪ ಅಮೋಘ ಸಿದ್ಧನಂತ ನಾಮವನ್ನು ತಕ್ಕೊಂಡು ತಕ್ಕೊಂಡು ಹೋಮದ ಕಂಬಳಿ ನೇಮದ ಬೆತ್ತ ಬಡುವಗ ಭಾಗ್ಯ ಬಂಜಿಗೆ ತೊಟ್ಟಿಲು ಮಳಿಕೀಲ ಬೆಳಿಕೀಲ ಬರ್ಲಿಪ್ಪ ನಗಾರಿ ನೌಬತ್ತ ಹೊಂಕಲ ಗಂಟಿ ಹುಲಿ ಚರಮ ನಂದಿ ಕೋಲ ನಂದಾದಿವಿಗಿ ಹಡೆ ಹಡೆ ಜೋಡ ನಿಶಾನಿಗೆಯನ್ನು ತಕ್ಕೊಂಡು ತಕ್ಕೊಂಡ್ರಿಪ್ಪ ಧರ್ಮ ಜಾಗರಣೆಗಾಗಿ ದರಿಗಿಳಿದು ಬಂದು ಭಕ್ತರ ಉದ್ಧಾರಕ್ಕಾಗಿ ಬವಕ್ಕಿಳಿದು ಬಂದಿರತಕ್ಕಂತ ಯಾರಲ್ಲಪ್ಪ ಒಡೆಯ ವಿಜಯಪುರ ಜಿಲ್ಲೆಯ ನೂತನ ತಿಕ್ಕೋಟ ತಾಲೂಕಿನ ಹೌದು ಅರಿಕೇರಿ ಸಿದ್ದಾಪುರ ಜಾಲಗೇರಿ ಅಂತಕ್ಕಂತ ಮೂರು ಸೀಮಿಯ ತೆವರಿನ ಮೇಲೆ ಮೇಲೆ ಕಲ್ಲಿನ ಗದ್ಗಿಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನು ಮಾಡಿ ಮಾಡಿ ಹಗ್ಗ ನಿಲ್ಲದೆ ಕೋಲ ನಿಲ್ಲದೆ ಕಂಬಳಿ ಎನ್ನುವುದು ಅಂತರಡೇರಿ ಹೊಡೆದು ಹಡಿದು ಆ ಗುರು ಸೋಮೇಶ್ವರನಿಗೆ ಹಗಲಿರುಳು ಎನ್ನಲಾರದೆ ಅನ್ನಲಾರದೆ ತಪಶ್ವರಿ ಮಾಡಿರ್ತಕ್ಕಂತ ತಪಶ್ವರಿಗೈದಿರ್ತಕ್ಕಂತಹ ಯಾರ ನನ್ನಪ್ಪ ದೀನ ದಯಾಳು ಭಕ್ತವತ್ಸಲ ಕರುಣಾನಿಧಿ ಕರುಣಾ ಸಾಗರನಾಗಿರ್ತಕ್ಕಂತಹ ನನ್ನ ಗುಡ್ಡದ ಒಡೆಯನಾಗಿರ್ತಕ್ಕಂತ ಹೌದ್ರಿಪ್ಪ ನಂಬಿದವರಿಗೆ ಬಂಗಾರದ ಗುಡ್ಡ ಗುಡ್ಡ ಹೆಂಗ ನಂಬಿದವರಿಗೆ ಬಂಗಾರದ ಗುಡ್ಡ ನಂಬಿದವರಿಗೆ ಬಂಗಾರದ ಗುಡ್ಡ ನಂಬದವರ ಪಾಲಿಗೆ ಭಾರಿ ಜಿಡ್ಡ ತಿಳಿ ಕರೆದ್ರು ಕರೆದ್ರೀಪ ಆ ಮೂಲ ಪೀಠ ಗುಡ್ಡದಲ್ಲಿ ನೆಲೆಸಿರತಕ್ಕಂತ ಯಾರ ನನ್ನಪ್ಪ ಆ ಮುತ್ಯ ಅಮೋಘ ಸಿದ್ಧೇಶ್ವರನ ಹೌದ್ರಿಪ ಅಡೆದಾವರಗಳಿಗೂ ಕೂಡ ಭಕ್ತಿ ಪೂರ್ವಕ ದಂಡವತ್ತ ನಮಸ್ಕಾರಗಳು ಸಲ್ಲಿಸಿ ಹೌದು ಹೌದ್ರಿಪ ಮುತ್ಯ ಅಮೋಘ ಸಿದ್ಧೇಶ್ವರನಿಗೆ ಸಿದ್ಧೇಶ್ವರಿಗೆ ಹಡದ ಮಕ್ಕಳನು ಅದಾರ ಪಡೆದ ಮಕ್ಕಳನು ಅದಾರ ಹೌದ ಗುಳಿ ಹಡದ ಮಕ್ಕಳು ಅದಾರತ್ತ ಪಡೆದ ಮಕ್ಕಳು ಮಕ್ಕಳನು ಅದಾರ ಹೌದ ಹೌದ್ರಿಪ ಮುತ್ಯ ಅಮೋಘ ಸಿದ್ಧನ ಪಡೆದ ಮಕ್ಕಳಾಗಿರ್ತಕ್ಕಂತ ಯಾರ್ಯಾರೀಪ ಯಾರು ಅಂತ ಕೇಳಿದ್ರ ಯಾರೀಪ ಸಾತಾರ ಜಿಲ್ಲೆಯ ಮಾನ ತಾಲೂಕಿನ ನಾತೆಪೂತ ಊರ ಗ್ರಾಮ ಹೌದು ನಾತೆಪೂತ ಗ್ರಾಮ ಗ್ರಾಮದ ಗೌಡರ
ಆಗಿರ್ತಕ್ಕಂತ ಜಬಗೊಂಡಗೌಡ ಕಣ್ಣವ್ವ ಕಣ್ಣವ್ವ ನಾತೆ ಪುತ ಊರ ಗ್ರಾಮಕ್ಕೆ ಬರಗಾಲ ಬಿದ್ದೈತೆ ತಿಳ್ಕೊಂಡು ತಿಳ್ಕೊಂಡು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಗೊಳಗಿ ಗೋವಿಂದ ಪೂರಕ್ಕ ಹೌದು ಹೌದ್ರಿಪ್ಪ ಏನು ಮಾಡಿದ್ರು ಎಲ್ಲರ ಮೈಸುತ್ತ ಬಂದು ಬಂಜಿ ತಾಣವನ್ನ ಹಿಂಗಿಸಿಕೊಳ್ಳೋದಕ್ಕಾಗಿ ಹೌದು ಗುಡ್ಡಕ್ಕೆ ಬಂದು ಶಿರವಾಗಿ ಬೇಡಿದ್ದಕ್ಕಾಗಿ ಏನು ಮಾಡ್ಯಾರಿಪ್ಪ ಮೊದಲ ಹುಟ್ಟಿದ ಮಟ್ಟಕ್ಕೆ ಬಿಡ್ತೀನಿ ಅಂತೇಳಿ ವಚನ ಕೊಟ್ಟ ಕೊಟ್ಟ ವರ ಕೊಟ್ಟಿನೇ ತಮ್ಮ ಮುಗಿಸಿದ್ದ ವಚನ ತಕ್ಕೊಂಡ ತಕ್ಕೊಂಡ ಗೋವಿಂದ ಪೂರದಲ್ಲಿ ಜನ್ಮತ್ತಿ ಬಂದಿರತಕ್ಕಂತಹ ಯಾರಿಪ್ಪ ಅಮ್ಮೋಗ ಸಿದ್ಧನ ಮಟ್ಟಮಣಿ ಒಳಗ ಹೌದು ಮೀರಿದ ಕೆಲಸಕ್ಕೆ ಶೂರನಾಗಿ ಬಂದಿರತಕ್ಕಂತಹ ಯಾರಿಪ್ಪ ವೀರ ಮಾದಣ್ಣ ವೀರ ಮಾದಣ್ಣ ಅಂತೇಳಿ ಕರೆದ್ರು ಕರಾರು ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಹೌದು ದಕ್ಷಿಣ ಸೊಲ್ಲಾಪುರ ಭೀಮಾ ನದಿ ದಡದಲ್ಲಿ ಏಳು ಮಠಗಳಿಗೆ ಮಾಲೀಕನಾಗಿರ್ತಕ್ಕಂತ ಹೌದು ಹೌದ್ರಿಪ್ಪ ಮಗು ಮಾಧುಲಿಂಗೇಶ್ವರನ ಕರ್ತೃತ್ವ ಗದ್ದೆ ಕೂಡ ಭಕ್ತಿ ಪೂರ್ವಕ ದಂಡವತ್ತ ಪ್ರಣಾಮ ನಮಸ್ಕಾರಗಳು ಸಲ್ಲಿಸಿ ಹೇಳುತ್ತ ಆ ಅಮ್ಮೋಗ ಸಿದ್ಧನಿಗೆ ಎರಡನೇದ ಪುಣ್ಯದ ಮಗನಾಗಿರ್ತಕ್ಕಂತ ಯಾರಿಪ್ಪ ಈಗ ಸದ್ಯಕ್ಕೆ ಎಲ್ಲಿ ನಿಲ್ಲಿಸ್ಯಾರ ಎಲ್ಲಿದಾರಿಪ್ಪ ಕೊಲ್ಲಾಪುರ ಜಿಲ್ಲೆಯ ಹಾತ ಕಲ್ಲಂಗಡ ತಾಲೂಕಿನ ಪಟ್ಟಣ ಕರೋಳಿ ಸಮೀಪದಲ್ಲಿ ಇದ್ದಿರ್ತಕ್ಕಂತ ಇದು ಕೊಲ್ಲಾಪುರ ಜಿಲ್ಲೆಯ ಶಿರೋಳ ತಾಲೂಕಿನ ತೇರ್ವಾಡ ಗ್ರಾಮದಲ್ಲಿ ತೇರ್ವಾಡ ಗ್ರಾಮದಲ್ಲಿ ಅಮ್ಮದ ನಗರಿನ ಭೀಮರಾಯಗೌಡನ ಮಗನಾಗಿರ್ತಕ್ಕಂತಹ ಯಾರಿಪ್ಪ ಆ ಮಂಗರಾಯ ಸಿದ್ದೇಶ್ವರನ ಕರ್ತೃತ್ವ ಗದ್ದೆ ಕೂಡ ಭಕ್ತಿ ಪೂರ್ವಕ ದಂಡವತ್ತ ಪ್ರಣಾಮ ನಮಸ್ಕಾರಗಳು ಸಲ್ಲಿಸಿ ಸಲ್ಲಿಸಿ ಮೂರನೇದ ಪುಣ್ಯದ ಮಗನಾಗಿರ್ತಕ್ಕಂತಹ ಯಾರಿಪ್ಪ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಕೆಮ್ಮಣಕೋಲ ಗ್ರಾಮದಲ್ಲಿ ಧರ್ಮದಿಂದ ಪಂಚಲ ಬಡಗೇರ ಮಣಿತಾನದಲ್ಲಿ ತಂದೆ ಗುರುನಾಥ ತಾಯಿ ಗುರುಬಾಯಿ ಹುಟ್ಟೇ ಬಂಜರ ದೇವತ್ತಿ ಹೇಳಿ ಹೇಳಿ ಈ ಭವ ಗೆದ್ದು ಹೋಗುವಂತೆ ಸತಿಪತಿ ಸಂಕಲ್ಪ ಮಾಡಿದ್ರು ಕೂಡ ಕೂಡ ಉಪ್ಪದನ ರೂಪ ತೊಟ್ಟು ಮುಮ್ಮೆತ್ತ ಗುಡ್ಡವನ್ನು ಬಿಟ್ಟು ಕೆಮ್ಮಣ್ಣ ಕೋಲಕ್ಕೆ ಬಂದು ಸಂತಾನವನ್ನು ಪ್ರಾಪ್ತಿಸಿರ್ತಕ್ಕಂತ ಜನ್ಮೆತ್ತೆ ಮಗ ಯಾರು ಬಂದ್ರು ಯಾರು ಬಂದ್ರಿಪ್ಪ ಅಮ್ಮೋಗ ಸಿದ್ಧನ ಬೆತ್ತ ತಂದಿರತಕ್ಕಂತ ಮಗ ಕರ್ಣಿ ಮಲಕಾರ ಸಿದ್ದೇಶ್ವರನ ಕರ್ತೃತ್ವ ಗದ್ದೆ ಕೂಡ ಭಕ್ತಿ ಪೂರ್ವಕ ದಂಡವತ್ತ ಪ್ರಣಾಮ ನಮಸ್ಕಾರಗಳು ಸಲ್ಲಿಸಿ ಹೌದು ಹೌದ್ರಿಪ್ಪ ಇವರು ಮೂರು ಮಂದಿ ಪುಣ್ಯಾದ ಮಕ್ಕಳು ಅಮ್ಮೋಗ ಸಿದ್ಧನ ವರವಿನ ಮಕ್ಕಳು ಪಡೆದಿರತಕ್ಕಂತ ಮಕ್ಕಳು ಹೌದು ಹೌದು ವರವಿನ ಮಕ್ಕಳು ಶೂಪೂರ್ ಹಟ್ಟಿ ಗ್ರಾಮದ ನರೋಟ್ಟ ನಾಗರಾಯಗೌಡ ನಾಗಾಬಾಯಿಯ ಮಗಳಾಗಿ ಹುಟ್ಟಿ ಹುಟ್ಟಿ ಅಮ್ಮೋಗ ಸಿದ್ಧನಿಗೆ ಸತಿಯಾಗಿ ಸತಿಯಾಗಿ ಅರಕೇರಿ ಗ್ರಾಮದ ಅರಮನೆಯೊಳಗ ರಥದ ಮನೆಯ ಮಾಲಕ್ತಿಯಾಗಿರ್ತಕ್ಕಂತಹ ಯಾರು ನನ್ನವ್ವ ಆ ಪದ್ಮಾದೇವಿಯ ಪವಿತ್ರ ಪಾದಾರವಿಂದಗಳಲ್ಲಿ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ನಮಸ್ಕಾರಗಳು ಸಲ್ಲಿಸಿ ಹೇಳುತ್ತೆ ತಂದಿನಾದ ಅಮ್ಮೋಗ ಸಿದ್ಧ ತಾಯಿ ನೆಳ ಪದ್ಮಾದೇವಿ ವರಹಸ್ತದಿಂದ ಉದಯಿಸಿ ಬಂದಿರತಕ್ಕಂತಹ ಯಾರ್ಯಾರು ಅಮ್ಮೋಗ ಸಿದ್ಧನ ಚೊಚ್ಚಲದ ಮಗನಾಗಿರ್ತಕ್ಕಂತಹ ಸಿದ್ಧ ದೇವೇಂದ್ರ ಬಿಳಿಯಾನ ಸಿದ್ಧ ಅಚ್ಚರಿಗೌಡ ಸೋಮನ ಮತ್ತೆ ಕಡೆ ಹೊಟ್ಟ ಕಣ್ಣಪ್ಪುಡಿಯ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಹೊನ್ನಬೀರ್ಗಿ ಗ್ರಾಮದಲ್ಲಿ ಧರ್ಮದ ಕಟ್ಟಿಯನ್ನು ಕಟ್ಟಿ ಕಟ್ಟಿ ಆ ಧರ್ಮದ ಕಟ್ಟಿಯ ಶಾಂತಿಗೋಸ್ಕರ ಭಂಡಾರದೊಳಗ ಬಂಗಾರದ ಹಸ್ತವನ್ನು ಕಂಡಿರತಕ್ಕಂತ ಯಾರು ನನ್ನಪ್ಪ ನಾಲ್ಕು ಮಂದಿ ಸತ್ಯ ಧರ್ಮರ ಪವಿತ್ರ ಪಾದಾರವಿಂದಗಳಲ್ಲಿ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ನಮಸ್ಕಾರಗಳು ಸಲ್ಲಿಸಿ ಸಲ್ಲಿಸುತ್ತಾರೆ ನಾಲ್ಕು ಮಂದಿ ಸತ್ಯ ಧರ್ಮರಿಗೆ ತಂಗಿಯಾಗಿರ್ತಕ್ಕಂತಹ ಯಾರಿಪ್ಪ ಇವರು ಕೀರ್ತಿ ಮಕ್ಕಳು ಕೀರ್ತಿ ಮಕ್ಕಳು ಆರುತಿಯ ಮಗಳಾಗಿರ್ತಕ್ಕಂತಹ ಯಾರಿಪ್ಪ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೆರೂರ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತಹ ಬರ್ಲಿಪ್ಪ ಅರಣ್ಯ ಸಿದ್ದೇಶ್ವರ ಮಲಕಾರ ಸಿದ್ದೇಶ್ವರನ ತಾಯಿಯಾಗಿರ್ತಕ್ಕಂತಹ ಹೌದು ಹೌದ್ರಿಪ್ಪ ಬಲಗೈಗೆ ಬೆಳ್ಳಿ ಕಡಗವನ್ನು ಹಾಕಿ ಸತ್ಯ ಸಿದ್ಧರ ಸಂಗಾತ ಸಿದ್ಧಾರ್ಥಿಗೆ ಮಾಡಿ ತೋರಿಸಿ ನೊಂದು ಬೆಂದು ಬಂದಿರತಕ್ಕಂತ ಭಕ್ತರ ಬಹುಬಂಧನವನ್ನು ಕಳೆದಿರ್ತಕ್ಕಂತಹ ಯಾರು ನನ್ನವ್ವ ತೆಲಗಡಿ ನಾಡಿನ ರಬಕಾದೇವಿ ಮ್ಯಾಗಡಿ ನಾಡಿನಲ್ಲಿ ಜನ್ನಾದೇವಿ ಆಗಿರ್ತಕ್ಕಂತ ಪವಿತ್ರವಾಗಿರ್ತಕ್ಕಂತ ಜನ್ನಾದೇವಿ ಪಾದಾರವಿಂದಗಳಲ್ಲಿ ಕೂಡ ಕೂಡ ಭಕ್ತಿ ಪೂರ್ವಕ ದಂಡವತ್ತ ನಮಸ್ಕಾರಗಳು ಸಲ್ಲಿಸಿ ಸಲ್ಲಿಸುತ್ತ ಇವತ್ತಿನ ದಿವಸ ಕಾರ್ಯಕ್ಕೆ ಕರ್ತನಾಗಿ ಕಾರ್ಯದ ಮಾಲೀಕ ಯಾರು ಯಾರು ನನ್ನಪ್ಪ ಈ ಕಾರ್ಯದ ಮಾಲೀಕ ಯಾರು ಅಂತ ಕೇಳಿದ್ರ ಯಾರಿಪ್ಪ ಸರಸ್ವತಿ ದೇವಿಯ ಸರಸ್ವತ ದೇವಿಯ 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 ಆ ಮತ್ತೊಂದು ದೇವಿಯಾಗಿ ಯಾರಿಪ್ಪ ಮರ್ತ್ಯ ಲೋಕದಲ್ಲಿ ಕೀರುತಿಯಾಗಿರ್ತಕ್ಕಂತ ಹೌದು ಹೌದ್ರಿಪ್ಪ ಕಲಾವಿ ನಾರಾಯಣಗೌಡನಿಗೆ ತಂಗಿಯಾಗಿ
ಸತ್ಯವಾಗಿ ಆಕಾಶ ಬರಮದೇವರಿಗೆ ಸತ್ಯವಾಗಿ ಸತ್ಯವಾಗಿ ಸತಿ ಸೂರದೇವಿ ಬರಮದೇವರ ಮಗ ಯಾರು ಯಾರು ಬಂಗಾರದ ವರ್ಣ ಸೂರ್ಯನ ಕಿರಣ ಸೂರ್ಯನೊಳಗೆ ಒಂದು ಕಿರಣ ಆಗಿರತಕ್ಕಂತ ಯಾರನ್ನಪ್ಪ ಮಾತು ಕೊಟ್ಟ ಪ್ರಕಾರ ಪರಮಾತ್ಮನೇ ಸೂರದೇವಿ ಉದರದಲ್ಲಿ ಹುಟ್ಟಿ ಬಂದಿರತಕ್ಕಂತ ಹೌದು ಹೌದುಪ್ಪ ಅಲ್ಲ ಬರಗಾಡ ದೇವರ ಸ್ವಾಮಿ ಗಾತಕ್ಕ ದೇವರ ಜೀವಕ ಮುನಿ ದೇವರ ಒಗ್ಗರ ಮಾರಿ ದೇವರ ಉರು ಮಾರಿ ದೇವರಾಗಿರತಕ್ಕಂತ ಬಾರ್ಲಿ ಬಾರ್ಲಿಪ್ಪ ಗಂಗರ ಗಣ್ಣ ಬಂಗಾರ ಜಡಿ ಅಂಗಯ್ಯ ಪದ್ಮ ಅಂಗಾಲ ಪದ್ಮ ಹೊನ್ನ ಹೊಂಕಳವನ್ನು ಹೊಂದಿರತಕ್ಕಂತ ಹೌದುಪ್ಪ ದುಷ್ಟರ ಸಂಹಾರಕ ಶ್ರೇಷ್ಠರ ಪರಿಪಾಲಕನಾಗಿರತಕ್ಕಂತ ಹೌದು ಯಾರು ಅಂತ ಕೇಳಿದ್ರ ಯಾರು ನನ್ನಪ್ಪ ಬರಮ ದೇವರಿಗೆ ಭೂಪಾಲನಾಗಿ ಸೂರಮ್ಮ ದೇವಿಗೆ ಸತ್ತಮಗನಾಗಿ ಕಳವಿ ನಾರಾಯಣ ಗೌಡರಿಗೆ ಅಳಿಯನಾಗಿ ಅಳಿಯನಾಗಿ ಕನ್ಯಾಕಾಮರತಿಗೆ ಹಿರಿಯನಾಗಿ ಅಕ್ಕ ಮಾಯವನಿಗೆ ಚಿಕ್ಕತಮ್ಮನಾಗಿ ತಮ್ಮನಾಗಿ ಎಲ್ಲೆತ್ತಿ ಕೇಳಿದ್ರ ಎಲ್ಲಿಪ್ಪ ಜನಕ್ಕೆಲ್ಲ ಅಕ್ಕನ ಮಾಡಿ ಮನಕ್ಕೆ ಮಗುವಾಗಿರ್ತಕ್ಕಂತಹ ಹೌದು ಹೌದ್ರಿಪ್ಪ ಚಂದಾನಗಿರಿಯ ಚಂದ್ರಾಮನಾಗಿ ಮಂದಾನಗಿರಿ ತಮ್ಮನಾಗಿ ಹೌದು ಅಕ್ಕ ಮಾಯವನ ಹತ್ತಿರ ಅಳ್ಳಿಲೆ ಹಾಲುಂಡು ಬೆಳ್ಳಿಲೆ ಬೆನ್ನಿ ತಿಂದಿರತಕ್ಕಂತಹ ಯಾರ ನನ್ನಪ್ಪ ಈ ಸಂಸಾರದಲ್ಲಿ ಸುಖ ಇಲ್ಲದ ತಿಳ್ಕೊಂಡು ಕಾಮದತ್ತಿಗೆ ಸತ್ಯಾದರೂ ಕೂಡ ಕೈಲಾಸದಿಂದ ಬಂದಿರತಕ್ಕಂತ ಸನಂದವನ್ನು ಓದಿ ನೋಡಿ ಆ ದೇಶದಲ್ಲಿ ಇದ್ದಿರತಕ್ಕಂತ ನಾಡಿನಲ್ಲಿ ಇದ್ದಿರತಕ್ಕಂತ ದುಷ್ಟರನ್ನ ಸಂಹಾರ ಮಾಡಿ ಮಾಡ್ರಿಪ್ಪ ಈ ಶ್ರೇಷ್ಠರನ್ನ ಪರಿಪಾಲನೆ ಮಾಡಿ ಹಳ್ಳಿ ಹಳ್ಳಿಗೆ ಬಿಳಿಗುಡಿ ಕಟ್ಟಿ ವೀರೇಶ ನಿನ್ನ ಕೋಳಿ ಎಲ್ಲಿ ಕೂಗುತ್ತಾನೆ ಬೀರದೇವರು ನಿನ್ನ ಮಂದಿರ ಆಗ್ತೈತೆ ಅಂತೇಳಿ ಪರಮಾತ್ಮ ಆಶೀರ್ವಾದ ಮಾಡಿರ್ತಕ್ಕಂತ ಆಶೀರ್ವಾದ ಫಲವಾಗಿರ್ತಕ್ಕಂತ ಹೌದು ಹೌದ್ರಿಪ್ಪ ನನ್ನಪ್ಪ ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆಯ ನೂತನ ಮೂಡಲಗಿ ತಾಲೂಕಿನ ತಿಮ್ಮಾಪುರ ಗ್ರಾಮದ ಗ್ರಾಮದ ಆರಾಧ್ಯ ದೈವ ಪುರುಷನಾಗಿರ್ತಕ್ಕಂತ ಹೌದು ಆ ನವರಾತ್ರಿಯಲ್ಲಿ ಜಾತ್ರೆ ಜಾಗರಣೆಯನ್ನು ಹೊಂದಿರತಕ್ಕಂತ ಹೌದ್ರಿಪ್ಪ ಅಪ್ಪ ಸದ್ಗುರು ಕರೇಸಿದ್ದೇಶ್ವರನ ಕರ್ತೃತ್ವ ಗದ್ದೆ ಕೂಡ ಭಕ್ತಿ ಪೂರ್ವಕ ದಂಡವತ್ತ ಪ್ರಣಾಮ ನಮಸ್ಕಾರಗಳನ್ನು ಸಲ್ಲಿಸುತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನು ಮಾಡ್ಯಾರಿಪ್ಪ ಅಪ್ಪ ಸದ್ಗುರು ಕರೇಸಿದ್ದೇಶ್ವರನ ಜಾತ್ರೆಯನ್ನು ಹಮ್ಮಿಕೊಂಡು ಜಾತ್ರೆಯಲ್ಲಿ ನಾನಾ ತರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹೌದ್ರಿಪ್ಪ ಚೀಲ ಎತ್ತು ಕಾರ್ಯಕ್ರಮ ಕಲ್ಲೆತ್ತು ಕಾರ್ಯಕ್ರಮ ಕಾರ್ಯಕ್ರಮ ಲೂಡೋ ಆಡೋ ಕಾರ್ಯಕ್ರಮ ಕಾರ್ಯಕ್ರಮ ನಗರಿನ ಕಾಳಗ ಕಾಳಗ ಇದರ ಜೊತೆಯಲ್ಲಿ ಪ್ರತಿ ವರ್ಷ ಏನ್ ಮಾಡ್ಯಾರ ಗದಿಗಪ್ಪಣ್ಣ ಏನು ಮಾಡ್ಯಾರಿ ಸರ್ ನಾಡಿನಲ್ಲಿ ಇದ್ದಿರ್ತಕ್ಕಂತ ಪ್ರಖ್ಯಾತ ಸೂರ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನ್ ಮಾಡ್ಯಾರಿಪ್ಪ ಈ ಜಾಗಕ್ಕ ಹೌದಾ ಸಾಮಾನ್ಯ ತಿಮ್ಮಾಪುರ ಅಲ್ಲ ಸಾಮಾನ್ಯ ತಿಮ್ಮಾಪುರ ಅಲ್ರಿಪ್ಪ ಅಲ್ಲ ಅಲ್ಲಲ್ರಿ ನನ್ನ ಅನಿಸಿಕೆ ಅಭಿಪ್ರಾಯದ ಪ್ರಕಾರ ಎಂತಾದ್ರಿಪ್ಪ ಊರು ಇದೇ ಸಾರಿನ ಸಣ್ಣ ಸತ್ಸಂಗಗಳು ಬರಮಾಡಿಕೊಂಡಾರ ಇಲ್ಲಿ ಬರಲಾರದ ಕಲಾವಿದರಿಲ್ಲ ಇಲ್ಲಿಲ್ರಿಪ್ಪ ದೊಡ್ಡ ನಾಡಿನ ಮೂಲೆ ಮೂಲೆಯಲ್ಲಿ ಹೆಸರಾಂತ ಆಗಿರ್ತಕ್ಕಂತ ಹೌದು ಸುಪ್ರಸಿದ್ಧವಾಗಿರ್ತಕ್ಕಂತ ಖ್ಯಾತ ಕಲಾವಿದರನ್ನು ಬರಮಾಡಿಕೊಂಡು ಇಲ್ಲಿ ಅತಿ ಉತ್ತಮ ರೀತಿಯಿಂದ ಕಲಾವಿದರಿಗೆ ಪ್ರೋತ್ಸಾಹವನ್ನು ಮಾಡಿ ಮಾಡಿ ಆ ಕಲಾವಿದರ ಸೇವೆ ಮಾಡ್ತಿರ್ತಕ್ಕಂತ ಕಲೆಯನ್ನು ಸ್ವೀಕಾರ ಮಾಡಿಕೊಂಡಿರ್ತಕ್ಕಂತ ಗ್ರಾಮ ಗ್ರಾಮ ಮೊದಲ ಗೋಕಾಕ ತಾಲೂಕ ಇವತ್ತು ನೂತನ ಮೂಡಲಗಿ ತಾಲೂಕಿನ ತಿಮ್ಮಾಪುರ ಗ್ರಾಮದ ಗ್ರಾಮದ ಎಲ್ಲಾ ಕಲಾವಿದರಿಗೂ ಕೂಡ ಕಲಾ ರಸಿಕರಿಗೂ ಕೂಡ ಕಲಾ ಪ್ರೇಮಿಗಳಿಗೂ ಕೂಡ ಕಲಾ ಬಂಧು ಬಾಂಧವರಿಗೂ ಕೂಡ ಕೂಡ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ನೂತನ ಮೂಡಲಗಿ ತಾಲೂಕಿನ ಸುನದೋಳಿ ಗ್ರಾಮದ ಹೌದ್ರಿಪ್ಪ ಯೋಗ ಸಿದ್ದೇಶ್ವರ ಡೊಳಿನ ಕಲಾಗಾಯನ ಸಂಘದಿಂದ ಸಂಘದಿಂದ ಬಹಳ ಭಕ್ತಿಯ ಪೂರ್ವಕ ವಿನಂತಿ ಮೇರೆಗೆ ಕೇಳ್ಕೊಳ್ಳೋದು ಏನಪ್ಪ ಅಂತ ಕೇಳಿದ್ರ ಏನು ಕೇಳಬೇಕಲ್ಲಿಪ್ಪ ನಾವು ಹಾಡ್ತಿರ್ತಕ್ಕಂತ ಹಾಡಿನಲ್ಲಿ ಮಾತಾಡ್ತಿರ್ತಕ್ಕಂತ ಮಾತಿನಲ್ಲಿ ಏನಾಗ್ತಾವ್ರಿಪ್ಪ ವರ್ಷಾಡ್ತಿರ್ತಕ್ಕಂತ ವಾದ್ಯ ರಂಧದಲ್ಲಿ ವಾದ್ಯದಲ್ಲಿ ಗುರುಗಳು ಬರೆದಿಟ್ಟಿರ್ತಕ್ಕಂತ ಸಾಹಿತ್ಯದಲ್ಲಿ ಸಾಹಿತ್ಯದಲ್ಲಿ ಕಲಾವಿದರು ಮಾಡ್ತಿರ್ತಕ್ಕಂತ ನೃತ್ಯದಲ್ಲಿ ಕೂಡ ಕೂಡ ಏನಾದ್ರೂ ತಪ್ಪ ದೋಷಗಳಾಗಿದ್ರು ಕೂಡ ಆಗಿದ್ರು ಕೂಡ ಆಗಿರ್ತಕ್ಕಂತ ತಪ್ಪಣದು ಮನ್ನಿಸಿ ಒಪ್ಪಣದು ನೀವು ಎತ್ತಿ ಸ್ವೀಕಾರ ಮಾಡ್ಕೊಂಡ್ರಿ ಅಂದ್ರ ಅಂದ್ರ ಇವತ್ತಿನ ದಿವಸ ಏನ್ರಿಪ್ಪ ಕರೆ ಸಿದ್ದೇಶ್ವರ ಮಾಳಿಂಗ್ರಯ ರೇವಣ ಸಿದ್ದೇಶ್ವರ ಜಗ್ಗಿನ ಬುಳ್ಳಪ್ಪ ಹೌದ್ರಿಪ್ಪ ಆ ಕೀರುತಿ ಪವಾಡ ಲೀಲೆಗಳನ್ನ ಎಂತಿಂತದು ಮರ್ತೆ ಮಂಡಲದಲ್ಲಿ ಮಾಡ್ರಿ ಅನ್ನೋದಕ್ಕ ಹೌದ್ರಿಪ್ಪ ಮುಧೋಳ ತಾಲೂಕಿನ ಕಸ್ಬಾ ಜಂಬಿಗೆ ಗ್ರಾಮದ ಕಸ್ಬಾ ಜಂಬಿಗೆ ಬೀರಲಿಂಗೇಶ್ವರ ಡೊಳಿನ ಕಲಾಗಾಯನ ಸಂಘದವರು ಹೌದ್ರಿಪ್ಪ ನಮ್ಮ ಮಜ್ಜೋಳನ ಸಂಘ ಬಹಳ ಆನಂದ ಇತ್ತು ಚಾಲುಕ್ಯ ನಾಡಿನ ಚಾಣಕ್ಯ ಅನಿಸಿರ್ತಕ್ಕಂತ ಬರ್ಲಿಪ್ಪ
ಶೀರ್ಲ ಕೊಪ್ಪ ಬೀರಣ್ಣ ಮಾಸ್ತರ ಸತ್ಸಂಗದಲ್ಲಿ ಸಂಭಾಷಣೆಗಾರರಾಗಿ ಬಂದಾರ ಅವರನ್ನು ನೋಡಲು ನಮಗೆ ಬಹಳ ಆನಂದವಾಗಿದೆ ಸಾಹಿತ್ಯಗಾರರು ಕೂಡ ಅದರ ಜೊತೆಯಲ್ಲಿ ಈ ಸತ್ಸಂಗದ ಸೇವಾ ಸೇವಾ ನೀವು ಎಷ್ಟು ಪ್ರೀತಿಯಿಂದ ಆಲಿಸಬೇಕು ಅಂತ ಕೇಳಿದ್ರ ಎಲ್ಲರಿಪ್ಪ ಮಾನವನಾಗಿ ಹುಟ್ಟಿ ಬಂದ ಎಲ್ಲಿ ಎಲ್ಲಿ ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಮಂದ್ರೂಪ ಗ್ರಾಮದಲ್ಲಿ ಹೌದು ಮಂದ್ರೂಪ ತಂದೆ ಹೆಸರು ದುಂಡಪ್ಪ ತಾಯಿ ಹೆಸರು ಗಂಗಮ್ಮ ಗಂಗಮ್ಮ ಸಂಸಾರದ ಬಾಧೆಯನ್ನು ನಡೆಸಬೇಕಂತ ಹೇಳಿ ಏನು ಮಾಡಿದ್ರಿ ಬಡತನ ಪರಿಸ್ಥಿತಿ ಒಳಗೆ ಮಹಾರಾಷ್ಟ್ರದಾಗ ಇಟಾ ಅಂತಕಂತ ಗ್ರಾಮ ದಾಟಿ ದುಡಿಲಿಕ್ಕೆ ಹೋದ್ರು ಹೌದು ಹೌದು ಇಟಾ ಇಟಾ ಅಂತಕಂತ ಗ್ರಾಮ ದಾಟಿ ಮಹಾರಾಷ್ಟ್ರದೊಳಗೆ ದುಡಿಲಿಕ್ಕೆ ಹೋದ್ರು ಹೇಳೈತ್ರಿ ಮಹಾರಾಷ್ಟ್ರದೊಳಗ ದುಡ್ಯಾಕ ಹಚ್ಚಿ ಕಷ್ಟ ಕೊಡದನ್ನ ಕಂಡು ಕಂಡು ಆ ಪಗಾರ ತಗೋಲಾರದೆ ಕೊರಳೊಳಗ ಒಂದು ಇದ್ದಿರ್ತಕ್ಕಂತ ನಾಕಾರ ಗುಂಜಿ ತಾಯಿತನ್ನು ಬಸ್ಯಾರ್ಜ್ ಕೊಟ್ಟು ಕೊಟ್ಟು ಹಳ್ಳಿ ಮನೆಗೆ ಹೋದ್ರ ಬಡತನ ಪರಿಸ್ಥಿತಿಯೊಳಗ ಮನೆಯೊಳಗ ಕರ್ಕೋದಿಲ್ಲ ತಿಳ್ಕೊಂಡು ತಿಳ್ಕೊಂಡು ಮಂದ್ರೂಪ ಗ್ರಾಮದಲ್ಲಿ ಮಲಗಾಲ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘವನ್ನು ಕಟ್ಟಿಕೊಂಡು ಅಡಿಯರ ಮಣಿತನದಲ್ಲಿ ಹುಟ್ಟಿ ಬಂದ ಮಗ ಅಂತ ತಿಳ್ಕೊಂಡು ತಿಳ್ಕೊಂಡು ಆ ಮಲಗಾಲ ಸಿದ್ದೇಶ್ವರನ ಸತ್ಸಂಗ ಕಟ್ಟಕೊಂಡು ತಿರುಗಾಡ್ದ ಅಷ್ಟೇ ಅಲ್ಲದ ಅಲ್ಲದ ಅಮೋಘ ಸಿದ್ದೇಶ್ವರನ ಆಶೀರ್ವಾದ ಆಯ್ತು ಅನುಕರಣ ಆಯ್ತು ಅವನ ಆಶೀರ್ವಾದದಿಂದ ಇವತ್ತು ಹೆಂಗಾಯ್ತು ಏನಾಯ್ತ್ರಿಪ್ಪ ನಾಳೆ ಬರೋ ಚಟ್ಟಿ ಜಾತ್ರೆಗೆ ಸತ್ಯ ಸಿದ್ಧರ ಸಂಗಾಟ ಪಲ್ಲಕ್ಕಿ ಬೆಟ್ಟಿ ನಡೆತು ಮೂಲ ಪೀಠ ಮುಮ್ಮೆಟ್ಟ ಗುಡ್ಡದಾಗ ಎಡಕ ಮಠ ಕಟ್ಟಿ ಕಟ್ಟಿ ಸಿದ್ಧಾಶ್ರಮದ ಹೆಸರಾಯ್ತು ನಡೆದಾಡು ದೇವರು ಮಾತಾಡು ದೇವರು ಗಾನ ಕೋಗಿಲೆ ಸಿದ್ಧರತ್ನ ಶಾಪಾನುಗ್ರಸ್ತ ಅಂತ ಹೇಳಿ ಹೇಳುತ್ತೆ ಹೆಸರು ಪಡ್ಕೊಂಡಿರ್ತಕ್ಕಂಥ ನನ್ನಪ್ಪ ಮಣಿ ಮುತ್ಯಾರದ ಚರಿತ್ರೆ ದಗ್ರಿ ನೂತನದಾಗ ನೋಡಿರ್ತಕ್ಕಂಥ ಚರಿತ್ರೆ ಹೌದೌದು ನೀವೆಲ್ಲರೂ ಬೆಳಗಿನವರೆಗೆ ಹಿಂಗ ಶಾಂತ ಕೂತ್ರಿ ಅಂದ್ರ ಅಂದ್ರೆ ಅಮೋಘ ಸಿದ್ಧನ ಶಕ್ತಿ ಎಂತದು ಅಮೋಘ ಸಿದ್ಧನ ಭಂಡಾರ ಎಂತದು ಅಮೋಘ ಸಿದ್ಧನ ಕಂಬಳಿ ಎಂತದು ಬರ್ಲಿ ಅಮೋಘ ಸಿದ್ಧ ಯಾರಿಗೆ ಬಂಜಿಗೆ ಫಲ ಕೊಟ್ಟ ಕೊಟ್ಟ ಅಮೋಘ ಸಿದ್ಧ ಯಾವ ಸ್ಥಾನದಲ್ಲಿ ಮಳಿ ಕರದ ಕರದ ಅಮೋಘ ಸಿದ್ಧ ಮಾಡಿರ್ತಕ್ಕಂಥ ಕೀರ್ತಿ ಪವಡ ದಿಹಂತವ ನನ್ನ ಅಮೋಘ ಸಿದ್ಧ ಅನ್ನೋದು ಈ ಪಾಲಿ ಒಳಗ ಬಹಳ ಮಾತಾಡ್ಲಾರ್ದೆ ಮಾತಾಡದೆ ಕೊಜ್ಜಾಗಲಾರದೆ ತಾನೇ ತಕ್ಕಡಿ ಏರಿ ಕುಳಿತ ನಮ್ಮೋಘ ಸಿದ್ಧ ಇಂದ್ರನ ಮಾತಿಗಾಗಿ ಕರೆ ಸೋತು ಬಂದಿರತಕ್ಕಂತ ಹಂಸ ಪಕ್ಷಿಗೆ ಕೊಟ್ಟವಲ್ಲ ಅಮೋಘ ಸಿದ್ಧ ಹೌದೌದ್ರಿಪ್ಪ ಅಂತವ್ರ ಕತ್ತಿಯನ್ನ ತಮ್ಮೆಲ್ಲರ ಮುಂದೆ ಹೊತ್ತೊಂಡು ತನ ಹೌದ್ರಿಪ್ಪ ಆ ಎಂತಿಂತ ಕೀರ್ತಿ ಪವಾಡಗಳದಾವ್ ಅಂತಕ್ಕಂತ ಮಾತನ್ನ ಈ ಸಾರಿ ಬಹಳ ಸಣ್ಣ ಕಲಾವಿದನ ಕರೆದಿರಿ ಬಹಳ ಸಣ್ಣವರು ಬಂದಿವು ಬಂದಿವಿ ಆ ಸಣ್ಣವರು ಬಂದ್ರು ಕೂಡ ಇವತ್ತಿನ ದಿವಸ ಏನ್ರಿಪ್ಪ ಬಹಳ ಪ್ರೀತಿಯಲ್ಲಿಂದ ಸತ್ಸಂಗದ ಸೇವೆ ಆಲಿಸ್ಕೊಳ್ತಿರಂತಕ್ಕಂತ ಮಾತನ್ನ ಹೇಳಿ ಹೇಳುತ್ತೆ ನನ್ನ ಎರಡು ಮಾತಿಗೆ ಈ ಪಾಳಿಯಲ್ಲಿ ವಿರಾಮಿಟ್ಟು ಇಟ್ಟು ಸಾಣದೊಂದು ಐದು ನುಡಿ ಸುಂದರ ಚಲನ್ ಹಾಡಿ ಹಾಡಿ ಯಥಾಪರಕರ ಖ್ಯಾತ ಕಲಾವಿದರು ಪಾಳೆ ಹೊಕ್ಕದ ಹೋಗ್ತದ್ರಿಪ್ಪ ಇವತ್ತಿನ ದಿವಸ ನಿಮಗೆ ಯಾನ್ ಬೇಕಾಗ್ಯದ ಹೇಳ್ರಿಪ್ಪ ಹೌದಾಗಲ್ಲ ಅದಕ್ಕ ಏನಾಯ್ತ್ರಿಪ್ಪ ಈಗ ಸದ್ಯಕ್ಕ ಏನಾಗ್ಬೇಕ್ರಿಪ್ಪ ಎರಡು ಮಾತಿಗುರಾಮಿಟ್ಟು ಇಟ್ಟು ನಮ್ಮನ್ನೆಲ್ಲರನ್ನು ಅಗಲಿರ್ತಕ್ಕಂತ ಯಾರಿಪ್ಪ ಹೆಸರು ಬರೇ ನೆನಪಿಗೆ ತೆಗೆದ್ರ ದೊಡ್ಡ ನೋವಾಗ್ತದ ನೋವಾಗ್ತಾವ್ರಿಪ್ಪ ಸಾಮಾನ್ಯ ಮುಗ್ಧರಲ್ಲ ಅಲ್ಲಲ್ರಿಪ್ಪ ಅಂತ ಮುಗ್ಧತೆ ಹೊಳೆ ನಮ್ಮ ಕಣ್ಣಿಗೂ ಕಂಡಿಲ್ಲ ಕಂಡಿಲ್ರಿಪ್ಪ ಒಳ್ಳೆಯ ಜಾನನಾಗಿರ್ತಕ್ಕಂತ ಒಳ್ಳೆಯ ಮುಗ್ಧ ಮನಸ್ಸಿನ ಗುರುವಾಗಿರ್ತಕ್ಕಂತ ಯಾರು ನನ್ನಪ್ಪ ದಿವಂಗತರಾಗಿರ್ತಕ್ಕಂಥವ್ರು ಕೂಡ ಹೌದಾದ್ರಿಪ್ಪ ಅವರು ನಮ್ಮ ನಗಲಿ ದಿವಂಗತರಾಗ್ಯಾರಕರೆ ಹೌದ್ರಿಪ್ಪ ಸದ್ಯಕ್ಕೆ ನಮ್ಮ ಕಣ್ಣು ಮುಂದೆ ಚಿರಂಜೀವಿ ಇದ್ದಂಗೆ ಕಾಂತಿರ್ತಕ್ಕಂಥ ನಾವು ಹೆಂಗಿದ್ದೆವು ಹೆಂಗ್ರಿಪ್ಪ ಒಂದು ಕಸದಾಗಿನ ಕರ ಇದ್ದಂಗೆ ಇದ್ದೇವು ನಾವು ಹೌದೌದ್ರಿಪ್ಪ ಕರೆ ಗುರುವಿನ ಆಶೀರ್ವಾದದಿಂದ ಗುರುವಿನ ಅನುಗ್ರಹದಿಂದ ಕಸದೊಳಗಿನ ಕರ ಹೋಗಿ ಇವತ್ತು ಹೆಂಗಾಯ್ತು ಏನಾಯ್ತ್ರಿಪ್ಪ ತೊಳೆದು ಮುತ್ತಾದಂಗಾಯ್ತು ತೊಳೆದು ಮುತ್ತ ಕಸದೊಳಗಿನ ಕರ ಹೋಗಿ ತೊಳೆದು ಮುತ್ತಾಗಕ್ಕೆ ಕಾರಣ ಯಾರ ಯಾರಿಪ್ಪ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಮೆಳವಂಕಿ ಗ್ರಾಮದ ಮುತ್ತೂಸರ್ ಸರ್ ಆ ಮುತ್ತೂಸರ್ ಅಪ್ಪಟ್ಟ ಶಿಶು ಮಕ್ಕಳಾಗಿರ್ತಕ್ಕಂಥವ್ರು ಕೂಡ ಕೂಡ ಆ ಯಲ್ಲಪ್ಪನವರು ಈ ಸತ್ಸಂಗಕ್ಕೆ ಹೋಗಿ ಮುಟ್ಲಂತ ತಿಳ್ಕೊಂಡು ಏನು ಮಾಡ್ರಿ
ರೂಪ ತಮ್ಮ ತನೋ ಮನದಿಂದ ಸತ್ಯ ಸಂಘಕ್ಕೆ ಸತ್ಕಾರ ರೂಪದಿಂದ ಒಂದು ಪುಷ್ಪದ ಹಾರ ಒಂದು ಶಾಲ 101 ರೂಪಾಯಿ ಹನ್ನೊಂದು ಕೊಟ್ಟು ಸನ್ಮಾನಿಸಿರ್ತಕ್ಕಂಥ ಪುಣ್ಯಾತ್ಮರಿಗೂ ಎಲ್ಲ ಕೂಡ ಕೂಡ ಶೃಂಗೇರಿ ಶಾರದಂಬೆ ಕೊಲ್ಲೂರು ಮುಕಾಂಬಿಕೆ ಇಟಗಿ ಭೀಮಮ್ಮ ಗುಡ್ಡಾಪುರದ ಅಣ್ಣಮ್ಮ ಏಳು ಕುಳದ ಎಲ್ಲಮ್ಮ ಜೋಗಳಿ ಸತ್ಯಮ್ಮ ಗತ್ತರಿಗೆ ಭಾಗಮ್ಮ ನಾಗಾ ಎಲ್ಲಮ್ಮ ಮನೋರದ ಎಲ್ಲಮ್ಮ ಕುಲದೋರ್ದ ಎಲ್ಲಮ್ಮ ಉದಗಟ್ಟಿ ಉತ್ತಮ್ಮ ಚಂಚಲ್ಯಮ್ಮ ಐಶ್ವರ್ಯ ಕೊಟ್ಟು ಆಡು ಮಕ್ಕಳ ಕಾಡು ಮಕ್ಕಳ ತೂಗು ತೊಟ್ಟಲ ಸದವಂದ ಕಲ್ಲ ನಿಮ್ಮ ಮಣಿತಾಣದಲ್ಲೇ ಕರುಣಾಮಯ ಕರೇ ಸಿದ್ದೇಶ್ವರ ತೂಗಿಸ್ಲಿತ್ತು ಹೇಳಿ ಅಮೋಘ ಸಿದ್ದೇಶ್ವರನ ಪಾದದಲ್ಲಿ ಬೇಡಿಕೊಂಡು ಬೇಡಿಕೊಂಡು ಗುರುವಿನ ಶಕ್ತಿ ಎಂತಾದ ಅನ್ನೋದು ಮುಂದಿನ ಪಾಳಿ ಒಳಗ ಪಾಳಿ ಹೊಟ್ಟೆ ಬ್ಯಾಸರಾಗೋದಿಲ್ಲ ಆಗೋದಿಲ್ಲ ಮುತ್ತೂಸರ ಶಕ್ತಿ ಅಂತದು ಮುತ್ತೂಸರಿಗೆ ಗುರು ಅನ್ನಬೇಕಾದ್ರೆ ಗುರುವಿನಲ್ಲಿ ಎಂತ ಶಕ್ತಿ ಅದ ಇಲ್ಲಿ ನೀವು ಯಾನೇ ಸಂವಾದ ನಡೆಸಿಕೊಂಡ್ರು ಕೂಡ ಕೂಡ ಅದರ ಜೊತೆಯಲ್ಲಿ ಒಂದು ಗುರುವಿನ ಉದಾಹರಣೆ ಮುಂದಿನ ಪಾಳಿಯಲ್ಲಿ ಹೇಳ್ತೀನಂತಕ್ಕಂಥ ಮಾತನ್ನು ಹೇಳಿ ಹೇಳುತ್ತೆ ಈ ಪಾಳಿ ಒಳಗೆ ಸಮಯ ಗಳಿಲಾರದೆ ಕಳಿಲಾರದೆ ನಮ್ಮ ಹಿರಿ ಕಲಾವಿದರು ಏನ್ ಹೇಳಿಪ್ಪ ಕೆಲವೊಂದು ಮಂದಿ ಡೊಳ್ಳಿನ ಸತ್ಸಂಗದವ್ರ ಹೆಸರು ತಕ್ಕೊಂಡ್ರು ತಕ್ಕೊಂಡಾರಿ ಬಹಳ ಒಳ್ಳೆ ಮಾತ ಏ ಬಹಳ ಅನುಭವ ಬಹಳ ಒಳ್ಳೆ ಮಾತ ಸತ್ಸಂಗದಲ್ಲಿ ದುಡ್ಕೊಂಡು ನೆಲೆಯಾಗಿ ಆ ಸತ್ಸಂಗದ ಫಲವನ್ನು ತಕ್ಕೊಂಡಿರ್ತಕ್ಕಂಥ ಮಣಿವಿ ಮುತ್ಯಾರು ಬಸವನ್ ಸಂಗೋಳಿ ಮಹಾರಾಜರು ಲಮಾನಟ್ಟಿ ಮುತ್ಯಾರು ನಮ್ಮ ಹನುಮಾಪುರದ ಅಂಬರೇಶ್ವರ ಅಪ್ಪಾಜಿಯವರು ಅಪ್ಪಾಜಿಯವರು ಮನೆ ಮಾತಾಗಿ ಉಳ್ಕೊಂಡ್ರಿ ಇವತ್ತಿನ ದಿವಸ ಮಾನವರ ಹಟ್ಟಿಯಲ್ಲಿ ಹುಟ್ಟಿ ಬಂದ್ರು ಕೂಡ ಮನೆ ಮಾತಾಗಿ ಉಳ್ಕೊಂಡ್ರು ಡೊಳ್ಳಿನ ಸತ್ಸಂಗದಲ್ಲಿ ಚೌಗಾಡ ತಂದು ಕೊಟ್ಟವ್ರು ಯಾರು ಯಾರು ಹೈನಾಲ ಚಂದ್ರಮ್ಮತ್ತೆಯವರು ಚಂದ್ರಮ್ಮತ್ತೆಯವರು ಇತ್ತಲಾರದ ಬೆಳಿ ಬೆಳೆದು ತೋರಿಸಿದವರು ಯಾರು ಯಾರು ಜೇವರ ಚನ್ನಬಸಪ್ಪ ಗೌಡರು ಈ ಸತ್ಸಂಗದಲ್ಲಿ ಜೋಡಾಗಿ ತಾಳ ಬರೆಸುದು ತಂದು ಕೊಟ್ಟವ್ರು ಯಾರು ಯಾರು ಶಿಡ್ಯಾನ ಗ್ರಾಮದ ಶಿರಾಡೋನ ಗಿರಿಮಲ್ ಮಾಸ್ತರು ಅಂತವ್ರು ಸದಾ ನಾಮ ಕೊಂಡಾಡಿದ್ರು ಕೂಡ ನಮ್ಮಲ್ಲಿದ್ದಿರ್ತಕ್ಕಂಥ ಕರ್ಮಗಳ ದೋಷ ದೂರ ಆಗ್ತಾವ ಅಂತಕ್ಕಂಥ ಮಾತನ್ನು ಹೇಳಿ ಹೇಳುತ್ತೆ ಈ ಪಾಳಿ ಒಳಗೆ ವಿರಾಮ ಕೊಟ್ಟು ಮುಂದಿನ ಪಾಳಿಗೆ ಹೇಳ್ರಿಪ್ಪ ಗುರು ಅಂದ್ರೆ ಎಂತಾದ್ರು ಎಂತಾದ್ರು ಅದೊಂದು ಸಣ್ಣ ಉದಾಹರಣೆ ಬಹಳ ಒಳ್ಳೆ ಮಾತದ ಹೆಂಗ್ರಿಪ್ಪ ಎಲ್ಲದಕ್ಕೂ ಎದುರಾಗಬೇಕ್ರೆ ಗುರುವಿಗೆ ಎಂದೆಂದು ಎದುರಾಗಬಾರದು ಅಂತ ಶ್ರೇಷ್ಠ ಖ್ಯಾತ ಗುರುಗಳು ಮಾಡಿರ್ತಕ್ಕಂಥ ಪಾಡ ಲೀಲೆಗಳನ್ನು ಹೇಳುದದ ಹೇಳುದ ಚಾಲ ಹಾಡಿ ಹಾಡಿ ನಮ್ಮ ಶ್ರೇಷ್ಠ ಕಲಾವಿದ್ರಿ ಪಾಲೆ ಕೊಟ್ಟು ಕೊಟ್ಟು ಆ ಶ್ರೇಷ್ಠ ಕಲಾವಿದ್ರು ಒಂದೆರಡು ವರ್ಷ ಆಯ್ತು ನಮ್ಮ ದರ್ಶನ ಅವರಿಗಿಲ್ಲ ಅವ್ರ ದರ್ಶನ ನೀವು ಹೆಣ್ಣಾಗಂಡಿನೊಳಗೆ ದಿನ ಕೊಡ್ಬೋದು ಕರೆ ನಮಗ ಚಿರ್ಲಕೊಪ್ಪ ಬೀರೂಸರಿಗೆ ಸದ್ದೈ ಕೂಡಿಲ್ಲ ನಮಗೂ ಇಲ್ಲ ಕರೆ ಎಷ್ಟು ಆನಂದ ಆಯ್ತು ಅಂತ ಕೇಳಿದ್ರೆ ತಿಮ್ಮಾಪುರ ಗ್ರಾಮಕ್ಕನ ಮುತ್ತು ಸರ್ ಕರೆದಾಯ್ತು ನಾವು ಬರೋದಾಯ್ತು ಹಂಡೆ ಹಾಲು ಕೊಡದಟ್ಟ ಆನಂದ ಆಗಿದ ಬಂಧುಗಳಿಗೆ ಬೆಳಗಿನ ಜಾವದವರಿಗೆ ಸತ್ಸಂಗದ ಸೇವಾ ಬಹಳ ಉತ್ತಮ ರೀತಿಯಿಂದ ನಡೆಸಿಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳಿ ಚಾಲ ಪ್ರಾರಂಭ ಆಗಲ್ರಿಪ್ಪ